ಸಂಕೇತವಾಗಿ ಏನು ಮಾಡಿದಂದ್ರೆ ಅಂಗದೇಶ ರಾಜ್ಯದ ಏಕದೇಶವನ್ನು ತಾನು ವಶ ಮಾಡಿಕೊಂಡ. ಏಕದೇಶವನ್ನು ಮಾತ್ರ, ಉಳಿದ ಒಂದು ಏಕದೇಶ ಹಾಗೇ ಅದು ಜರಾಸಂಧನ ವಶದಲ್ಲಿತ್ತು. ಅದನ್ನು ವಶ ಮಾಡಿಕೊಂಡಿದ್ದ, ಅದನ್ನು ತಂದೆಗೆ ಅರ್ಪಿಸಿದ ಧೃತರಾಷ್ಟ್ರನಿಗೆ. ಧೃತರಾಷ್ಟ್ರನ ಅನುಜ್ಞೆ ಪಡೆದು ಅದನ್ನು ಯಾರಿಗೆ ಕೊಟ್ಟ? ದುರ್ಯೋಧನ ಕರ್ಣನಿಗೆ ಕೊಟ್ಟ. ಉಳಿದ ಭಾಗ ಹಾಗೇ ಇತ್ತು ಜರಾಸಂಧನ ವಶದಲ್ಲಿ. ಅದನ್ನೀಗ ತನ್ನ ವಶದಲ್ಲಿದ್ದನ್ನು ಏನು ಮಾಡಿದ ಜರಾಸಂಧ? ಉಳಿದ ಭಾಗವನ್ನು ಈಗ ಕೊಟ್ಟಿದ್ದಾನೆ ಕರ್ಣನಿಗೆ. ಹಾಗಾಗಿ ಸಮಗ್ರವಾದ ಅಂಗದೇಶ ರಾಜ್ಯದ ಪ್ರಾಪ್ತಿ ಯಾರಿಗಾಯ್ತು? ಇವಾಗ ಅರ್ಧ ಮೊದಲು ಹೋಗ್ತಾರೆ, ಅರ್ಧ ಮಾತ್ರ ಉಳಿತು. ಅದು ಪೂರ್ತಿ ಕೊಟ್ಬಿಟ್ಟೆ. ಈಗ ಸಮಗ್ರವಾದ ಅಂಗದೇಶ, ಅಪ್ಪನ ಆಸ್ತಿ ಹೋದದ್ದು ಮತ್ತೆ ಮಗನಿಗೆ ಬಂತು, ಹೋದ ಆಸ್ತಿ. ಮಗಧ ಮತ್ತು ವಂಗ ಎರಡು ದೇಶದ ಮಧ್ಯದಲ್ಲಿ ಅದಿದೆ ಅಂತೆ. ಏನ್ರಿ ವಂಗ ಅಂದರೆ ಒರಿಸ್ಸಾನ ಎಂಥದ್ದು ಗೊತ್ತಿಲ್ಲ. ವಂಗ ಅಂದರೆ ಬಂಗಾಲ್, ಮತ್ತೆ ವಂಗ, ಮತ್ತೆ ಯಾವುದು ಮಗಧ, ಇನ್ನೊಂದು ಇದೆ ಅಂಗ. ವಂಗ ಮಂಗ ಅಂಗ ಎಲ್ಲ ಇದೆ. ಇತ್ಯುಕ್ತ ಆಹಶತೈತಿ ಕಾರಣ ಪೂರ್ವಂ ಹಿ ತಸ್ಯ ನಿಜ ರಾಜ್ಯ ಪದೈಕದೇಶ ದುರ್ಯೋಧನ ವೇತೋ ಮಗಧಾಜಿರಾಜನ್ ಜಿತ್ವಾಬ್ರಕೋದರ ಹತ ಪಿತರೇವ ದತ್ತ ಅಂಗಾಜಿರಾಜ್ಯಂ ಉಪಲಭ್ಯ ಜರಾಸುತ ಸ್ನೇಹಂಚ ಸೂರ್ಯಸುತ ಆಶು ಕುರುಂಚ ಗಾಮ. ಈ ರೀತಿಯಾಗಿ ಅಂಗಾಜಿರಾಜ್ಯವನ್ನು ಅವನು ಪಡೆದು ಜರಾಸಂಧನಿಂದ ಅವನಲ್ಲಿ ಸ್ನೇಹ ಮಾಡಿದ ಸ್ನೇಹವನ್ನು ಹೊಂದಿ ಸೀದಾ ಆಯಾವ ದುರ್ಯೋಧನ ಇದ್ದಲ್ಲಿ ಹೋಗಿದ್ದಾನೆ. ಅವನೆಲ್ಲ ನೋಡಿ ಬಹಳ ಸಂತೋಷ ಆಯ್ತಂದ್ರೆ, ಏನಪ್ಪ ಜರಾಸಂಧನಿಗೆ ಏಟು ಕೊಟ್ಟು ಅವನ ಇದು ಮಾಡಿಬಿಟ್ಟಿಯಲ್ಲೇನು, ಅವನು ಆಶ್ಚರ್ಯಚಕಿತನಾಗಿ ಮಾಡಿದೆಯಪ್ಪ. ಓ ನಿನಗೆ ಸಮಾನರು ಯಾರಿದ್ದಾರೆ? ಏನು ಯಾರೂ ಇಲ್ಲ, ಕೃಷ್ಣನೂ ನಿನಗೆ ಸಮಾನ ಅಲ್ಲ, ಅವನೆಲ್ಲ ಹೀನ, ನೀನೇ ಉತ್ತಮ. ಈ ರೀತಿಯಾಗಿ ತಿಳ್ಕೊಂಡ್ರು. ಇಷ್ಟೇ ಅಲ್ಲ, ಇನ್ನೊಂದು ವಿಷಯ ಹೇಳ್ತಾ ಇದ್ದಾರೆ. ಏನಾಯ್ತೀಗ, ಕಾಶಿರಾಜನ ಮಗಳನ್ನು ಹಿಡ್ಕೊಂಡು ಬಂದೋ ಇಲ್ಲೋ? ಹೇಳ್ಕೊಂಡು ಬಂದ ಇಲ್ಲ, ಅಕಸ್ಮಾತ್ತಾಗಿ ಗೆದ್ದ ಅಲ್ಲಿ, ಬಚಾವಾದ ಕರ್ಣ ಇದ್ದದ್ರಿಂದಾಗಿ. ಏನು ಮಾಡಿದ ಕಾಶಿರಾಜನ ಮಗಳು ಅಂದರೆ ಒಳ್ಳೆಯವಳು ಅಲ್ಲ, ಅವಳು ಫಸ್ಟ್ ಕ್ಲಾಸ್ ಆಗಿ ಕೆಟ್ಟವಳು ಅಂತ. ಪ್ರಥಮಾಂ ಅಲಕ್ಷ್ಮಿ, ಜ್ಯೇಷ್ಠ ಅಲಕ್ಷ್ಮಿ, ಜ್ಯೇಷ್ಠ ಅಲಕ್ಷ್ಮಿ ಅವಳು ಏನಾಗಿದ್ದ, ಕಾಶಿರಾಜನ ಮಗಳಾಗಿ ಹುಟ್ಟಿದ್ದಾಳೆ. ಮಂತ್ರಿ ಆದವಳೆ ಇಲ್ಲಿ ಏನಾದ್ಲು, ಕಾಶಿರಾಜನ ಮಗಳಾಗಿ ಹುಟ್ಟಿದ್ದಾಳೆ. ಅವಳು ಪಾರ್ವತೀಯ ಆವೇಶ ಅವಳ ದೇಹದಲ್ಲಿದೆ, ಪಾರ್ವತೀಯ ಆವೇಶವುಳ್ಳಂತಹ ಅವಳಾಗಿ ಇವಳು ಹುಟ್ಟಿದ್ದಾಳೆ. ಅವಳಲ್ಲಿ ಈ ದುರ್ಯೋಧನ ಏನು ಮಾಡಿದ, ಎಂಥ ಮಕ್ಕಳನ್ನು ಪಡೆದ ಗೊತ್ತುಂಟ? ಅವರಿಗೆಲ್ಲ ಪ್ರಮೋಷನ್ ಸಿಕ್ಕಿದೆ, ಪ್ರತಿಯೊಬ್ಬರು ರಾಕ್ಷಸರಿಗೂ ಕೂಡ ಅಲ್ಲಿ ಸೇವೆ ಪಡೆದಕ್ಕೆ. ರಾವಣನ ಮಗನಾಗಿ ಹುಟ್ಟಿದ ಮಂಡೋದರಿ ಲಕ್ಷ್ಮಕುಮಾರ, ಅವನಿಗೆ ಪ್ರಮೋಷನ್ ಸಿಕ್ತಿ. ಇವಾಗ ದುರ್ಯೋಧನ ಮಗನಾಗಿ ಹುಟ್ಟಿದ, ಅದು ಪ್ರಮೋಷನ್. ಅಲ್ಲಿ ಆಗಿದ್ದಲ್ಲ, ರಾವಣನಿಗೆ ಮಂತ್ರಿ ಆದವನು ದುರ್ಯೋಧನ ಮಂತ್ರಿ ಆಗ್ತಾನೆ, ಪ್ರಹತ ಪುರೋಚನ ಆಗ್ತಾನೆ, ಎಲ್ಲ ಪ್ರಮೋಷನ್. ಅವರ ಸಾಧನೆ ತಕ್ಕಂತೆ ಪ್ರಮೋಷನ್ ಸಿಗುತ್ತೆ. ಅಂದರೆ ಹೇಗೆ ದೇವತೆಗಳು ಸಿಗುತ್ತೋ ಹಸುರಿಗೆ ಹಾಗೆ. ಇಲ್ಲಿ ಏನಾದಂದರೆ ಅವನು ಅಲ್ಲಿ ಅಕ್ಷಕುಮಾರನೇ ಇಲ್ಲಿ ಹುಟ್ಟಿದ್ದಾರೆ. ಹೆಸರೇನವನಿಗೆ ಲಕ್ಷಣ, ಲಕ್ಷಣ ಅಂತ ಅವಲಕ್ಷಣ ಅವನ ಮಗ ಹುಟ್ಟಿದ. ಕನ್ಯಾ ಹುಟ್ಟಿದ್ಲು, ಕನ್ಯಾ ಮಾತ್ರ ಒಳ್ಳೆಯವಳು. ಯಾಕೆ? ಸ್ಕಂದನ ಹೆಂಡತಿಯಾಗಿರ್ತಕ್ಕಂಥವಳು. ಸ್ಕಂದನ ಹೆಂಡತಿಯೇ ಇಲ್ಲಿ ಏನಾಗಿದ್ದಾಳೆ, ಸ್ಕಂದ ಅಂದರೆ ಸಾಂಬ, ಸಾಂಬನ ಹೆಂಡತಿ ಅವಳು. ಯಾರು ಮತ್ತೆ? ಬೇರೆ ಯಾರಲ್ಲ, ಸಾಂಬನ ಹೆಂಡತಿ ಯಾರ್ರೀ? ಲಕ್ಷಣ ಅಂದರೆ ಏನು, ರತಿ ರತಿಸ್ವರೂಪಳು. ಅವಳೇ ಇಲ್ಲಿ ದುರ್ಯೋಧನಿಗೆ ಮಗಳಾಗಿ ಹುಟ್ಟಿದ್ದಾಳೆ. ಮಗ ಕೆಟ್ಟವನೇ ಅಕ್ಷಕುಮಾರ, ಅವಳು ಲಕ್ಷಣ ಅಂತ ಅವಳಿಗೆ ಹೆಸರು. ತಸ್ಯಾನು ಜಾಸ್ತಿ ನಿಜಯೋಗ್ಯ. ಮತ್ತೆ ದುಶ್ವಾಸನ, ವಿಕರ್ಣ, ಚಿತ್ರಸೇನ ಇವರೆಲ್ಲರೂ ಕೂಡ ತಮ್ಮ ತಮ್ಮಗೆ ಅನುಗುಣವಾದ, ತಮ್ಮ ಯೋಗ್ಯತೆಗೆ ಅನುಗುಣವಾದ, ತಮ್ಮ ತಮಗೆ ಮ್ಯಾಚ್ ಆಗ್ತಕ್ಕಂತಹ ಎಲ್ಲ ಕನ್ಯೆಯರನ್ನು ಮದುವೆ ಆಗಿಬಿಟ್ಟಿದ್ದಾರೆ. ಸುಯೋಧನ ಮತ್ತಷ್ಟು ಹೆಣ್ಣಂದ್ರನ್ನು ಪಡೆದಂತೆ. ಒಂದು ಸಾಕಾಗಿಲ್ಲ ಅವನಿಗೆ, ಎಷ್ಟೋ ಮಂದಿ ಸ್ತ್ರೀಯರನ್ನು ಪಡೆದವು. ಆ ಸ್ತ್ರೀಯರೆಲ್ಲ ಅವರೆಲ್ಲ ದುರ್ಯೋಧನ ಸತ್ತಾಗ ತಲೆ ಬಿಚ್ಚಿ ಹಾಕ್ಕೊಂಡ್ಬಿಟ್ಟು ಹತ್ಬಿಟ್ರು. ಅದಕ್ಕೆ ಸ್ತ್ರೀಯ ಅಂತ ಅಲ್ಲಿ ಮಾತು ಬರ್ತದೆ. ಸಿಕ್ಕಾಪಟ್ಟೆ ಮಂದಿ ಸ್ತ್ರೀಯರಿದ್ದು ದುರ್ಯೋಧನಿಗೆ, ಅವರೆಲ್ಲ ತಲೆ ಬಿಚ್ಚಿ ಹಾಕ್ಕೊಂಡು ವೈಧವ್ಯ ದುಃಖದಿಂದ ಆ ಅವರನ್ನೆಲ್ಲ ಆಲಿಂಗಿಸಿಕೊಂಡು ಅಳುವ ದೃಶ್ಯ. ಆ ಸಂದರ್ಭದಲ್ಲಿ ಕುಂತಿ ಗಾಂಧಾರಿ ಹೇಳ್ತಕ್ಕಂಥ ಮಾತು ಏನು ಹೇಳ್ತಾಳಂದರೆ, ಎಲ್ಲೋ ಕೇಶವ ನಿನ್ನಿಂದಾಗಿ ಇಷ್ಟೆಲ್ಲ ಅನಾಹುತಾಯಿ, ನೋಡು ನನ್ನ ಸೊಸೆಯಿಂದರೆ ಎಂಥ ಸ್ಥಿತಿ ಬಂದಿದೆ. ಶ್ಯಾಮಾನಾಂ ವರವರ್ಣಾನಾಂ ಗೌರೀಣಾಂ ಏಕವಾಸಸಾಂ ದುರ್ಯೋಧನ ವರಸ್ತ್ರೀಣಾಂ ಪಶ್ಯ ಬೃಂದಾನಿ ಕೇಶವ. ಎಷ್ಟು ಮಂದಿ ದುಃಖ ಪಡ್ತಕ್ಕಂಥ ಅವರು ಸ್ತ್ರೀಯರು, ಎಷ್ಟು ಮಂದಿ ಸ್ತ್ರೀಯರಿದ್ದಾರೆ ಅವರೆಲ್ಲ ದುಃಖ ಪಡ್ತಾರೆ ನೋಡು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಬಹಳ ಮಂದಿ ಸ್ತ್ರೀಯರಿದ್ದರು ಅಂತ
ನಮಗೆ ಮಹಾಭಾರತ ವಚನ ಸಿದ್ಧಾಗಿದೆ. ಅದಕ್ಕೋಸ್ಕರ ಆಚಾರ್ಯ ಹೇಳಿದ್ರು ಸುಯೋಧನ ಆಪ ಭಾರ್ಯಾಹ. ಸುಯೋಧನ ಮತ್ತು ಪುನಃ ಆ ಯಾವ ಕಾಶಿರಾಜನ ಮಗಳನ್ನು ಮದುವೆ ಆದ ನಂತರ ಕೂಡ ಮತ್ತೆ ಮದುವೆಯಾದ. ಅಲ್ಲಿ ದುಶ್ಯಾಸನ ಮದುವೆಯಾದ, ಹೆಂಡತಿ ಯಾರ ಹೆಸರು ಅಂತ ಹೇಳುವುದಿಲ್ಲ. ಆ ದುಶ್ಯಾಸನಿಗೆ ಒಬ್ಬ ಮಗ ಹುಟ್ಟಿದ, ಅವನು ಬೇರೆ ಯಾರಲ್ಲ ದೇವಾಂತಕ ಅಂತಿದ್ದ. ದೇವಾಂತಕ ನರಾಂತಕ ಅಂತ ರಾಮಾಯಣ ಕಾಲದಲ್ಲಿ ರಾವಣನ ಮಕ್ಕಳಾದವರು ಅವರಲ್ಲ, ರಾವಣ ಗಂಧರ್ವ ಕನ್ನಿಕಾಯ ಗಂಧರ್ವ ಕನ್ನಿಕೆಯಲ್ಲಿ ಹುಟ್ಟಿದವರು. ಇಲ್ಲಿಗೆ ರಾವಣ ಮಕ್ಕಳಾದವರಿಗೆ ಏನಾಗ್ತದೆ, ದುರ್ಯೋಧನ ದುಶ್ಯಾಸನ ಮಕ್ಕಳಾಗಿ ಹುಡ್ತಾರೆ. ಅವನು ಮಗನಾಗಿ ಹುಟ್ಟಿಬಿಟ್ಟಿದ್ದಾನೆ, ಮಹಾಪಾಪಿ ದುಶ್ಯಾಸನಸ್ಯ ತದನ ಪ್ರತಿ. ಏನಾಯಿತು ಇಷ್ಟೆಲ್ಲ ಆದ ನಂತರ ಈ ಪಾಂಡವರು ವಿಶೇಷವಾಗಿ ಅಂಗವಂಗಗಳ ಮಧ್ಯದಲ್ಲಿ ಯಾವ ದೇಶ ಇದೆ, ಕಲಿಂಗ ರಾಜ್ಯ ಇದೆ. ಅಲ್ಲಿ ಅಶೋಕ ಚಕ್ರವರ್ತಿ ವಾಸ ಮಾಡಿದ್ದ. ಆ ಕಲಿಂಗ ದೇಶ ಉಂಟಲ್ವಾ, ಅದನ್ನೇ ಈಗ ಒಡಿಸ್ಸಾ ಒಡಿಸ್ಸಾ ಅಂತ ಹೇಳ್ತಾರೆ. ಕಲಯತಿ ಕಲಿಂಗೋ ರಾಜ ದೇಶ, ಒಡಿಸ್ಸಾ ಅಂದರೆ ಅದು ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಇರಲಿ ನೋಡಿ, ಅದ ನಂತರ ಏನಾಯಿತು ಅಂದರೆ ಪುನಃ ಈ ಪಾಂಡವರು ಇಷ್ಟು ಸಮೃದ್ಧಿಯನ್ನು ಪಡೆದಿದ್ದಾರೆ, ಒಳ್ಳೆ ಸುಂದರವಾದ ದ್ರೌಪದಿಯನ್ನು ಪಡೆದಿದ್ದಾರೆ, ಸಿಕ್ಕಾಪಟ ಐಶ್ವರ್ಯವನ್ನು ಪಡೆದಿದ್ದಾರೆ, ಒಳ್ಳೆ ಪರಾಕ್ರಮ ಎಲ್ಲ ಇದೆ. ಅದನ್ನು ನೋಡಿ ಅವರಿಗೆ ಹೊಟ್ಟೆಗಿಚ್ಚಾಯಿತು, ತಡ್ಕೊಳ್ಳಿಕ್ಕಾಗಿಲ್ಲ. ತಡ್ಕೊಳ್ಳಿಕ್ಕಾಗಿ ಏನು ಮಾಡಿದ್ರು ಅಂದರೆ ಪ್ರತಿಯೊಸ್ಸ ಕಲಿಂಗ ದೇಶಂ. ಅಲ್ಲ, ಈ ಪಾಂಡವರು ತಮ್ಮ ಪರಾಕ್ರಮವನ್ನೆಲ್ಲ ತೋರಿಸಿ ಆ ದ್ರೌಪದಿಯನ್ನು ಪಡೆದು ಇಷ್ಟೆಲ್ಲ ಅಭಿವೃದ್ಧಿ ಪಡೆದರು, ನಾವೇನು ಕಡಿಮೆ, ಒಂದು ಕಡೆ ನಾವು ನೋಡಬೇಕು ಅಂತ ಆಸೆ ಆಯ್ತದೆ. ಇದು ಸ್ಪರ್ಧಾ ಮನೋಭಾವ. ಅದನ್ನು ನೋಡಿ ಹೋಗಿದ್ದಾರೆ ಕಲಿಂಗ ದೇಶಕ್ಕೆ, ನಾವು ಗೆದ್ದು ಬರ್ತೇವೆ, ಅವರೇನು ಸ್ವಯಂ ಮರದ ಗೆದ್ದು ಬರೋದು, ನಮ್ಮ ಪರಾಕ್ರಮ ಕಡಿಮೆ ಅಂತ ಆ ಸ್ಪರ್ಧಾ ಮನೋಭಾವದಿಂದ ಹೊರಟುಬಿಟ್ಟಿದ್ದಾರೆ ಕಲಿಂಗ ದೇಶಕ್ಕೆ. ಅಲ್ಲಿ ಏನಾಯಿತು, ಸೂಪರ್ ವಜ್ರ ಸುವಜ್ರ, ಕಲಿಂಗ ದೇಶದ ರಾಜ ಸುವಜ್ರ ಅಂತ ಅವನು, ಅವನ ಮಗಳ ಸ್ವಯಂವರ ಏರ್ಪಟ್ಟಿದೆ, ಅವನಿಗೆ ಸುವಜ್ರ ಅಂತ ಹೇಳ್ತು. ವಜ್ರಕ್ಕಿಂತಲೂ ಕಠಿಣವಾದವನು ಅಂದ್ರೆ ಅಷ್ಟು, ವಜ್ರಕ್ಕಿಂತಲೂ ಶೋಭನ, ವಜ್ರಕ್ಕಿಂತಲೂ ಕಠಿಣವಾದವನು, ಅವನು ಗೆಲ್ಲುವುದೇ ಬಹಳ ಕಷ್ಟ. ಆದ್ದರಿಂದಾಗಿ ಅವನನ್ನೆಲ್ಲ ಎಲ್ಲರೂ ಏನು ಹೇಳ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ, ಸುವಜ್ರ ಅಂತ ಅವನನ್ನು ಕರಿತಾ ಇದ್ದಾರೆ. ವಜ್ರಕ್ಕಿಂತಲೂ ಕಠೋರ ಆದ್ದರಿಂದಾಗಿ ಅವನನ್ನು ಸುವಜ್ರ ಅಂತ ಜನರೆಲ್ಲ ಕರಿತಾ ಇದ್ದಾರೆ. ಅಂಥವನ ಆ ಮಗಳ ಸ್ವಯಂವರ ಸಂದರ್ಭದಲ್ಲಿ ಎಲ್ಲ ರಾಜರು ಸೇರಿದ್ದಾರೆ. ಅವನು ರುದ್ರದೇವರ ವರ ಇದೆ ಅವನಿಗೆ, ಆ ಸುವಜ್ರನಿಗೆ ಅಸುರ ಅವನು. ರುದ್ರದೇವರ ವರದಿಂದ ಅವನನ್ನು ಸೋಲಿಸಲಿಕ್ಕೆ ಯಾರಿಂದೂ ಸಾಧ್ಯ ಇಲ್ಲ. ಅವನಿಗೆ ಅಭ್ಯಾಸ ಆಗಿಬಿಟ್ಟಿದೆ ಎಲ್ಲವ್ರನ್ನ ಅಪಹಾರ ಮಾಡೋದು, ಸ್ವಂತ ಶಕ್ತಿ ತೋರಿಸ್ಕೊಂಡು ಅಪಹಾರ ಮಾಡೋದು ಬೇರೆ. ಇಲ್ಲಿ ಮತ್ಮನ ಅಲ್ಲಿ ಆಯ್ತಲ್ಲ, ಅಲ್ಲಿ ಒಂದು ಸತಿ ಮಾಡಿದ್ನಲ್ಲ ಕಾಶಿರಾಜನ ಕನ್ಯನ ಅಪರಿಸ್ಲಿಕ್ಕೆ ಹೋದಾಗ, ಏನಾದರೂ ನಾನು ಅಪರಿಸ್ತೇನೆ ನಾನು ಧಕ್ಕಿಸಿಕೊಳ್ತೇನೆ ಅಂತ. ಇಲ್ಲಿ ಎರಡನೇ ಸರ್ತಿ ಏನು ಮಾಡಿದ, ಮತ್ತೆ ಯಥಾಪ್ರಕಾರವಾಗಿ ಕನ್ಯನ ಅಪರಿಸ್ತಾ ಇದ್ದಾನೆ. ಕನ್ಯನ ಅಪರಿಸಿದಾಗ ಬಲದ ದರ್ಪದಿಂದ ಈ ರೀತಿಯಾಗಿ ಮಾಡಿದಾಗ, ಅಲ್ಲಿ ರುದ್ರದೇವರ ವರದಿಂದ ವರ ಬೇರೆ ಇದೆ ಅವನಿಗೆ, ಜರಾಸಂದನ ಸಹಿತವಾಗಿ ಕಟ್ಟಿ ಹಾಕಿಬಿಟ್ಟ. ಈಗ ಬಿಡಲಿಲ್ಲ, ಜರಾಸಂದನ ಸಹಿತ ಜರಾಸಂದನ ಬಂದ ಇವನು ಬಂದಿದ್ದ, ಇವನಿಗೂ ರುದ್ರದೇವರ ವರ ಇದೆ, ಕಟ್ಟಿ ಹಾಕಿಬಿಟ್ಟ. ಕಟ್ಟಿ ಹಾಕಿದಾಗ ಏನಾಯಿತು ಅಂತ ಹೇಳಿದ್ರೆ ಕೇಳು, ಚಿತ್ವ ಕರ್ಣ ಪರಾದ್ರವ ಜಿತ್ಮ ಚಿತೇಶು ಪಾಂಡೋರ್ಯಸ್ಮಾತ್. ಆಗ ಏನಾಯಿತು, ಸುಯೋಧನ ಮಾಶು ಭಬಂಧ. ಈ ಸಂದರ್ಭದಲ್ಲಿ ಕರ್ಣ ಏನಾದಂದರೆ ಬರ್ಬೋದಿತ್ತಲ್ಲ, ಯುದ್ಧ ಮಾಡ್ಬೋದಿತ್ತಲ್ಲ, ಸೋತ್ ಸುಣ್ಣಾಗಿಬಿಟ್ಟ ಕರ್ಣ, ಓಡ್ತಾ ಇದ್ದಾರೆ. ಯಾಕೆ, ಅಲ್ಲಿ ಸೋಲಿಲ್ಲ ಗೆದ್ದ, ಎಲ್ಲ ರಾಜನ ಗೆದ್ದನ ಇಲ್ಲ ಕರ್ಣ ಆ ಕಾಶಿರಾಜನ ಸ್ವಯಂವರ ಕಾಲದಲ್ಲಿ. ಇಲ್ಲಿ ಯಾಕೆ ಹೀಗಾಯಿತು, ಇಲ್ಲಿ ಯಾಕೆ ಸೋತ, ರುದ್ರ ಅಲ್ಲ ಪರಶುರಾಮದೇವರ ವರ ಇಲ್ಲವೇನೋ, ಇವನು ರುದ್ರದೇವರ ವರ ಅಷ್ಟೇ, ಅವನಿಗೆ ಪರಶುರಾಮದೇವರ ಅನುಗ್ರಹ ಇದೆ, ಗೆಲ್ಬೋದಿತ್ತಲ್ಲ ಅಂದರೆ ಇಲ್ಲಿ ಸ್ಪರ್ಧೆಯಿಂದ ಬಂದಿದ್ದಾನೆ. ಯಾಕೆ ಸ್ಪರ್ಧೆ ಎಂದು ಗೊತ್ತಾಯಿತು, ಪಾಂಡವರೇನು ಮಹಾ, ಅವರನ್ನು ನಾವು ಮೀರಿಸ್ತೇವೆ, ನಾವೇನು ಕಡಿಮೆ, ನಾವು ಗೆಲ್ತೇವೆ ಅಂತ ಸ್ಪರ್ಧಾ ಇದು. ಈಗ ಈ ಅರ್ಥ ಆಯ್ತು, ಈಗ ಸ್ಪರ್ಧೆ ಅಂದರೆ ಇದು, ಒಬ್ಬರು ಗೆಲ್ಲುವುದು ಸ್ಪರ್ಧೆ, ಅದು ಸ್ಪರ್ಧಾ ಹಾಗಲ್ಲ, ಅವ್ರಿಗಿಂತ ನಾವೇನು ಕಡಿಮೆ, ಅವನು ನಾವು ಮೀರಿಸ್ತೇವೆ ಅಂತ ಒಂದು ಮನೋಭಾವದಿಂದ ಯಾರ ಹತ್ರ ಯುದ್ಧ ಮಾಡಿದ್ರು ಸ್ಪರ್ಧಾ ಇದ್ದವರು ಆಗಲಿ. ಇಲ್ಲಿ ಸ್ಪರ್ಧೆಯಿಂದ ಬಂದುಬಿಟ್ಟಿದ್ದಾರೆ, ಇಲ್ಲಿ ಸ್ಪರ್ಧೆ ಯಾರಿಗೆ, ಪಾಂಡವರ ಮೇಲೆ ಸ್ಪರ್ಧೆ, ಅವ್ರನ್ನ ನಾನು ಮೀರಿಸ್ತೇನೆ. ಈ ಸ್ಪರ್ಧಾ ಮನೋಭಾವದಿಂದ ಯುದ್ಧ ಮಾಡಿದ್ರು ಸುವಜ್ಜನಲ್ಲಿ, ಹಾಗಾಗಿ ಈಗ ಸೋತು ಹೋಗಿಬಿಟ್ಟ ಕರ್ಣನೂ, ಸೋತು ಹೋಗಿಬಿಟ್ಟ ಕರ್ಣ. ಪರಾಜಿತ ಸುತೇಶ ಪಾಂಡೋರ್ ಯಸ್ಮಾತ್ ಸ್ಮೃತ ಅಗಮಗತ ಪರಾಜಿತೋಭೂತ್. ಈ ರೀತಿಯಾಗಿ ಏನಾಯಿತು, ಸೋತ್ ಸುಣ್ಣ ಆದ ನಂತರ ಎಲ್ಲವ್ರನ್ನೂ ಇದು ಮಾಡಿಲ್ಲ, ಎಲ್ಲವ್ರನ್ನೂ ಕಟ್ಟಿ ಹಾಕಿದ್ದಾನೆ ಸುವಜ್ರ. ದುರ್ಯೋಧನ ಅವನು ತಮ್ಮಂದರು ಎಲ್ಲವರು ಅರೆಸ್ಟ್ ಆಗಿಬಿಟ್ಟಿದ್ದಾರೆ.
ಪಾಶ ಬಂಧನಕ್ಕೊಳಗಾಗಿ ಬಿಟ್ಟಿದ್ದಾನೆ, ಮರ್ಯಾದೆ ಹೋಯ್ತು ಇವಾಗ. ಆಗ ಭೀಷ್ಮಾಚಾರ್ಯ ಸುದ್ದಿ ಬಂತು, ಧೃತರಾಷ್ಟ್ರ ವಿದುರ ಮತ್ತೆ ಅಣ್ಣ ಹೇಗಪ್ಪ ಭೀಮಸೇನ ಬಿಡಿಸ್ಕೊಂಡು ಬಾರ ಅಂತ ಅವರೆಲ್ಲ ಹೇಳಿದಾಗ ಭೀಮಸೇನ ಏನು ಮಾಡಿದಂದರೆ ಜರಾಸಂಧಾರಿ ಸಹಿತ ಎಲ್ಲವ್ರನ್ನ ಗೆದ್ದು ಆ ಸುಭದ್ರನ್ನು ಸಾಯಿಸಿ ಅವರನ್ನೆಲ್ಲ ಬಿಡಿಸ್ಕೊಂಡು ಬಂದಿದ್ದಾರೆ. ಅಲ್ಲಿ ಕರ್ಣ ಸಹಿತವಾಗಿ ಎಲ್ಲವ್ರನ್ನು ಬಿಡಿಸ್ಕೊಂಡು ಬಂದ. ಬರುವಾಗ ಹೇಗಿತ್ತಂದರೆ ಫೋಟೋ ತಗೊಳ್ಬೇಕು, ಮೃತ ಪ್ರತೀಕ ಮೃತಕ ಪ್ರತೀಕ ಅಂತ ಕೆಟ್ಟ ಹೆಣದ ಕಳೆ ಇತ್ತಂತೆ ಹೇಳಿ. ಅಲ್ಲ ರಾಯರೆ ಮೃತಕ ಅಂತ ಹೇಳ್ತಾರೆ, ಮತ್ತೆ ಮೃತ ಅಂತೂ ಹೇಳೋದಿಲ್ಲ. ಕೆಲವು ಸತ್ತಿದ್ರು ಕೂಡ ಹೆಣ ನೋಡುವಂತಿರತ್ತೆ, ಸತ್ಯ ಹೆಣ ಅಲ್ಲಿ ಪ್ರಸನ್ನ ಆಗಿರುತ್ತೆ. ಇವ್ರು ಹಾಗೆಲ್ಲ ಕೆಟ್ಟ ಕೆಟ್ಟ ಸತ್ತು ಹೆಣದ ಕಳೆ ಆ ರೀತಿಯಾಗಿದ್ದರಂತೆ, ಕಳೆ ಬಂದಿದ್ದಾರೆ ಅಂತ ಹೇಳ್ತಾರೆ. ಅಂದರೆ ಮತ್ತೆ ಮೃತಕ ಪ್ರತೀತನೆ, ಯಾಕೆಂದರೆ ಈ ರೀತಿಯಾಗಿ ಪಾಂಡವರ ಮೇಲೆ ಸ್ಪರ್ಧೆಯಿಂದಲೇ ಹೋಗಿ ಅವರು ನಾವು ಬಿಡಿಸ್ತೇವೆ ಅಂತ ಹೋಗಿ ಕೊನೆಗೆ ಪಾಂಡವ ಮಧ್ಯಮನೇ ಬಂದು ಬಿಡಿಸ್ಬೇಕಾದಂದ್ರೆ ಇದು ಎಂಥ ಅಪಮಾನ ಹೇಳಿ. ಇನ್ನು ಬದುಕಬೇಕು ಅವರಿಗೆ ಈ ಅಪಮಾನ, ಮರಣಾದ ಅತಿರುತ್ತದೆ, ಮರಣಕ್ಕಿಂತಲೂ ಮಿಗಿಲಾದ ಸಾವಿದು. ಆಯಿತು, ಎಲ್ಲರೂ ಪಟ್ಟಣಕ್ಕೆ ಬಂದಿದ್ದಾರೆ. ಈಗ ಪಟ್ಟಣಕ್ಕೆ ಬಂದಂದ್ರೆ ಏನಾಯಿತು ಅಂದರೆ ಕೇಳಿ ನೋಡಿದ, ಇವರು ಒಟ್ಟಿಗೆ ಏನೋ ಇದ್ದಾರೆ, ಏಕ ಸ್ಥಳದಲ್ಲಿದ್ದಾರೆ, ಏಕಮತ್ಯ ಇಲ್ಲ. ಇವರು ಎದಷ್ಟು ಆಗೋದಿಲ್ಲ ಒಂದೇ ಸ್ಥಳದಲ್ಲಿ, ಅದು ಗೊತ್ತಾಯ್ತು. ಗೊತ್ತಾದಂಥ ಧರ್ಮರಾಜನ ಹೇಳ್ತಾನಪ್ಪ, ಏ ಧರ್ಮರಾಜ ನೀನು ಇಲ್ಲಿರಬೇಡಪ್ಪ, ಇಂದ್ರಪ್ರಸ್ಥಕ್ಕೆ ಹೋಗು, ಬೇಗ ಹೋಗು. ಯಾಕೆಂದರೆ ಇಲ್ಲಿ ನಿನಗೆ ಅಲ್ಲಿ ನಿನಗೆ ಅರ್ಧ ರಾಜ್ಯ ಕೊಡ್ತೇನೆ, ನಿನ್ನ ತಮ್ಮಂದ್ರ ಜೊತೆಗೆ ಇಲ್ಲಿರು, ಅರ್ಧ ಕೋಶವೂ ನಿನಗೆ ಕೊಡ್ತೇನೆ, ಅಲ್ಲೇ ಇರು. ಇದು ಒಳ್ಳೆ ಸ್ಥಳವು, ಒಳ್ಳೆ ಸ್ಥಳ. ಇಂದ್ರದೇವರು ಮೊದಲು ಇಲ್ಲೇ ಬ್ರಹ್ಮಾದಿ ದೇವತೆಗಳಿಂದ ಅಭಿಷಿಕ್ತರಾಗಿದ್ದರು, ಇಲ್ಲೇ ರಾಜ್ಯಭಾರ ಮಾಡಿದ್ರು, ಅಂಥ ಸ್ಥಳ, ಇತಿಹಾಸ ಇರ್ತಕ್ಕಂಥ ಸ್ಥಳ. ಅಲ್ಲಿ ನಿನಗೆ ನಾನು ಪಟ್ಟ ಕಟ್ತೇನೆ, ತಮ್ಮ ವೀರ ಶಕ್ರ ಸಮ. ಯಾಕೆಂದರೆ ಇಂದ್ರದೇವರು ಅಲ್ಲಿ ರಾಜ್ಯಭಾರ ಮಾಡಿದ್ರು, ನೀ ಇಂದ್ರನಿಗೆ ಸಮಾನ ಆದರೆ ನೀನು ಅಲ್ಲಿ ಅಲ್ಲಿ ರಾಜ್ಯಭಾರ ಮಾಡೋದೇ ನಿನಗೆ ಯುಕ್ತವಾದದ್ದು ಅಂತ ಹೇಳಿದಾಗ, ಪುರಂ ಯೋಗ್ಯಂಬರ ತದತ ಆಶು ಅಭಿಷೇಕೆಯಾಗಿ ಅಭಿಷೇಕ ಮಾಡ್ತೇನಂತ ಹೇಳಿ ಯುಧಿಷ್ಠಿರ ಓಂ ಆಯಿತು ಅಂತ ಒಪ್ಕೊಂಡ್ಬಿಟ್ಟಿದ್ದಾನೆ. ಅವನಿಗೆ ಅಭಿಷೇಕ ಮಾಡಿದ ಯಾರು? ಅಂಬಿಕೇಯ ಅಂದರೆ ಧೃತರಾಷ್ಟ್ರ. ಮೊದಲು ಮಾಡಿದ್ದು ಯಾರು? ಮೊದಲು ಇನ್ಯಾರೋ ಮಾಡಿದರೆ ಅನಾಹುತ ಆಗ್ತಿತ್ತು. ದೇವೃದಯದಿಂದ ಮೊದಲು ಅಭಿಷೇಕ ಮಾಡಿದವರು ಮೊದಲು ವೇದವ್ಯಾಸರು, ಅದರಂಥ ಶ್ರೀಕೃಷ್ಣಪುರ. ಈ ಹೋಗಿ ಹೋಗಿ ಇವನು ಮಾಡಿದರೆ ಅನಾಹುತ ಆಗ್ತಿತ್ತು. ತಸ್ಯಾಭಿಷೇಕ ಮಕರೋತ್ ಪ್ರಥಮಮ್ಯ ಕೃಷ್ಣೋ ವಾಸಿಷ್ಠನಂದನ ಉರ್ ಭವ ಚಕ್ರವರ್ತಿ ಎಷ್ಟ ಅಶ್ವಮೇಧ ನಿಖಿಲಾತ್ಮಕ ರಾಜಸೂಯ ಪೂರ್ವೈರ್ ಮುಖೈ ಮಕೈ ಸತತಮೇವ ಚ ಧರ್ಮಶಿಲಾಜ. ಬೆಳಿಗ್ಗೆ ಬಂದಿತ್ತು, ಇದನ್ನು ಹೇಳಿದರೆ ಆಶೀರ್ವಾದ ಮಾಡಿದರು ಅಂತ. ಮೊನ್ನೇನು ಪ್ರಥಮವಾಗಿ ವೇದವ್ಯಾಸರು ಅಭಿಷೇಕ ಮಾಡಿದರು, ಆಶೀರ್ವಾದ ಮಾಡಿದರು, ನೀನು ದೊಡ್ಡ ಚಕ್ರವರ್ತಿಯಾಗು, ಅಷ್ಟೇ ಅಲ್ಲ ಅಶ್ವಮೇಧ ಯಾಗವನ್ನು ಮಾಡು. ಎಲ್ಲ ಯಾಗಗಳ ಸಮುದಾಯ ರೂಪವಾದದ್ದು ಯಾವುದು? ರಾಜಸೂಯ ಯಾಗ, ಅದನ್ನೂ ಮಾಡ. ವಸ್ತು ಅಶ್ವಮೇಧ ಯಾಗವೂ ಕೂಡ ರಾಜಸೂಯಾತ್ಮಕವೇ, ಆದರೆ ಅಶ್ವಮೇಧವನ್ನು ವಿಶೇಷವಾಗಿ ಪ್ರತ್ಯೇಕ ಅಶ್ವಮೇಧ ಕಚಶ್ರೇಷ್ಠ ಎಲ್ಲ ಯಾಗದ ಸ್ವರೂಪ ರಾಜಸೂಯ ಯಾಗ. ಆ ರಾಜಸೂಯಾತ್ಮಕವಾದದ್ದು ಅಶ್ವಮೇಧ ಯಾಗವೇ. ಹಾಗಾಗಿ ನೀವು ಈ ಎರಡು ಅದು ಶ್ರೇಷ್ಠವಾದರು ಅಶ್ವಮೇಧ ಯಾಗ ಪ್ರತ್ಯೇಕವಾಗಿ ಹೇಳಿದ್ದಾರೆ. ಹಾಗೆ ರಾಜಸೂಯ ಯಾಗ ಅಶ್ವಮೇಧ ಯಾಗ ಎಲ್ಲ ಯಾಗವನ್ನು ಮಾಡು, ಯಾವಾಗಲೂ ಧರ್ಮಶೀಲರಾಗು. ಈ ರೀತಿಯಾಗಿ ವೇದವ್ಯಾಸರು ಆಶೀರ್ವಾದ ಮಾಡಿದ್ದಾರೆ. ಅದಾದ ನಂತರ ಅವನು ಅಭಿಷೇಕ ಅಲ್ಲಿ ಆದಾಗ ಮತ್ತೆ ಕೃಷ್ಣ ಪರಮಾತ್ಮ ಮತ್ತೆ ಅವನಿಗೆ ಅಭಿಷೇಕ ಮಾಡಿದ್ದಾರೆ. ಅದಾದ ನಂತರ ವಾಯುದೇವರನ್ನು ಭೀಮಸೇನ ದೇವರ ತಲೆಗೂ ಅಭಿಷೇಕ ಮಾಡಿದ್ದಾರೆ ಅಂತ ಹೇಳ್ತಾರೆ. ಯುವರಾಜ ಪದವಿಯಲ್ಲಿ ಭೀಮಸೇನನ ಪಾರ್ವತಿ ಅಲ್ಲ ಭಾರತಿ ದ್ರೌಪದಿ ಸಹಿತನಾದ ಭೀಮಸೇನನ ಯುವರಾಜ ಪದವಿಯಲ್ಲಿ ಕೂಡಿಸಿ ಶ್ರೀಕೃಷ್ಣ ಪರಮಾತ್ಮ ಮತ್ತು ವೇದವ್ಯಾಸರು ಅಭಿಷೇಕ ಮಾಡಿದ್ದಾರೆ. ಅನ್ನೇ ವಿಪ್ರವಿಷ ಬೈಕ್ ಮತ್ತು ಬೇರೆಯವರೆಲ್ಲರೂ ಕೂಡ ಬಳ್ಳ ದೊಡ್ಡ ದೊಡ್ಡ ಬ್ರಾಹ್ಮಣರು ಅಭಿಷೇಕ ಮಾಡಿದ್ದಾರೆ. ಆಗ ಧರ್ಮಾತ್ಮಜಾನ ಮುಮುದ ನಿಖಿಲಾಶ್ಚ, ಈಗ ಧರ್ಮಾತ್ಮಜಾನು ಯಮದ ಇದು ಆ ಧರ್ಮರಾಜನ ಅಭಿಷೇಕ ಮಾಡಿದ ನಂತರ ಎಲ್ಲರೂ ಕೂಡ ಭೀಮಸೇನಿಗೆ ಯುವರಾಜ ಪದವಿಯಲ್ಲಿ ಬ್ರಾಹ್ಮಣರು ವೇದವ್ಯಾಸರು ಶ್ರೀಕೃಷ್ಣ ಪರಮಾತ್ಮ ಮುಖ್ಯವಾಗಿ ಅಭಿಷೇಕ ಮಾಡಿದರು. ಆಗ ಎಲ್ರಿಗೂ ಸಂತೋಷ ಆಗಿದೆ. ಒಟ್ಟಿಗೆ ಎಷ್ಟು ದಿನದ ಈ ಫಂಕ್ಷನ್? ಇಂದ್ರಪ್ರಸ್ಥದಲ್ಲಿ ಪಟ್ಟಾಭಿಷೇಕ ಮಹೋತ್ಸವದ ಕಾರ್ಯಕ್ರಮ ಎರಡು ದಿವಸ ಇತ್ತು, ವೀಕ್ಲಿ ಒಂದು ವಾರ ಇತ್ತು. ಹಾಗಾಗಿ ಇನ್ನೇನಾದರೂ ಒಂದು ಪ್ರೋಗ್ರಾಮ್ ಇಟ್ಕೊಂಡ್ರೆ ಒಂದು ವಾರ ಇಟ್ಕೊಳ್ಬೇಕು ಅಂತ ಅರ್ಥ ಆಯಿತು. ಅವರು ಮೊದಲು ತೋರಿಸಿದ್ದಾರೆ ಒಂದು ವಾರ
दिन तत्न महोत्सव या नमदल संप्रदाय आगे मध्वाचार्य उड़पील रथोत्सव एट दिवस अंत व्यवस्थे सप्तरथोत्सव ऐसी दिन भागव सप्ताह इष्ट दिन ना यद फंक्षन इटकू कूड़ा दिन इटकु महोत्सव ऐन नड़ीतंते दिन सप्तक अनुवृत्ते वेदव्यास श्रीकृष्ण परमात्म एलू कूड़ा अली प्रत्यय मत अस्े अल अली भारती अली इवड़ कुंती एलू कूड़ा अली को इंद्रवास स्थल इंद्रवास इंद्रस्थल वासम अंत अली हादू वस्तु पट्टाभिषेक इंद्रप्रस्थ के मत वास इले अभिषेक इले आगेबू इंद्रप्रस्थ में मत वासम शुरुमें याके इंद्रप्रस्थली अब अस्टल पूरा निर्माण आगे अब पा बिंदे देहलियल यहाँ रीत पा बिंदो इंद्रप्रस्थ तोर्तार अली उद्यान ऐनू हिंदी वैभव गतवैभव अभिषेक फंक्षन इले आगे आज मत अधिकार ग्रहण माँ राज्यभार बड़सोदे मत डेवलप अदे कोश से अर्ध सहित वार्ता गच्चंती तान अनुयेह निखिराज नो इले हिरापुर इवर अर्धकोश हिडकोबिट हरटोदा पांडव हरटोदा नागरिक बंद ऐन हिमालसक बंद नमें पांडवर सहवास नमें उद्धार के दारी ये लोकदलू सुख परलोकदलू सुख नावे अवलंबे पापिया अनुसोद यह पापी ऐनमे पांडवर वाले गुणसंपन्न पांडवर दूर माता भीमन प्रताप नवमी कलिंगराजन बंधन सुभद्रदे मगन पड़े भीमसेन अस्े पुन निराय इष्टे उपकार भीमसेन यू कूड़ा अति बलिष्ठर इवन द्वेषाता कृतज्ञता ना निजवा कृत वे गुणसंपन्न पांडवर अनुसते नमें गुण गुणवंतर सहवास बेले हेल्ता यारू पांडवर अनुसरी हमबार्दू यारू पांडवर अनुसरी हादसे और संपूर्ण वित्तव मुटोल हणव मुटोल हाँता आर्थिक मुटोल हाँते ना संपत् वशमकते अंतरता वशमक आ पापी नावंत खंडित कूड़ा करत नवयम विजहाम पार्थ दुडोदू चिंत पांडवन बिटी नम सा वशमक आ पापी याकंद्रे नमें पांडव मुख्य सद्भि संगति हिव सुख से हेतु मोक्षेकेतरथ सद्विपरीत मत तस्मा दुर्जेम स पांडु सुतर् शक्र प्रस्तंति स्म धृतचेत स आह धर्म सज्जन सहवातमें लोकदलू सुख परलोकली मोक्ष के कारण अद्बिटू दुर्जन संघवास विपरीत यह लोकदली सुख इला परलोकली दुख हाई नाव यार संघ मे पांडवर संघ माते ऐनमते शक्रप्रस्थ इंद्रप्रस्थ के हे पांडव जो अंत धैर्य दृढ़ निर्धारमी कुतकिष्ठिर हेता नोड़ नन मेले निम्लू प्रीति है अदर हिमालसको बर्ता वो नन्मे निम्हे निजवा प्रीति नन्मे नमंद्र मेले नान क नम ते अरे नड्डप केन आज्ञे नहींवेलूबार्देश केकोर कीर्तिरी ओ अनुगमन पितरत्ते वे ननसको बंदे निजवा कूड़ा यह नानू निजवा कूड़ा होबार्ता होबार्दू कूड़ा पितुशासन ನೀವು ನಮ್ಮ ತಂದೆಗೆ ಏನಿದೆ ನೀವೆಲ್ಲ ಹೋಗ್ಬಿಟ್ಟು ಹೋಗಬಾರದಂತಿದೆ ಯಾಕೆಂದ್ರೆ ಮಗನಿಗೆ ಪಟ್ಟ ಕಟ್ಟಿದ್ದಾನೆ ದುರ್ಯೋಧನನಿಗೆ ಹಾಗಾಗಿ ನೀವೆಲ್ಲ ಇಲ್ಲೇ ಇದ್ದರೆ ಎಲ್ಲ ಹೊರಟು ಹೋದ್ರೆ ಅವರಿಗೆ ಬೇಸರ ಆಗುತ್ತೆ ನೀವು ಯಾರು ಹೋಗಬಾರದಂತಿದೆ ಅವನ ಅಭಿಪ್ರಾಯ ಅವನ ಆಜ್ಞೆಯನ್ನು ಮೀರಿ ನೀವು ಹೊರಟು ಹೋದ್ರೆ ನಮ್ಮನ್ನು ಅನುಸರಿಸಿಕೊಂಡು ಬಂದ್ರೆ ಏನಾಗುತ್ತೆ ನಮಗೆ ಅಪಕೀರ್ತಿ ಬರುತ್ತೆ ನೋಡು ತಂದೆ ಆಜ್ಞೆಯನ್ನು ಮೀರಿ ಬಂದವರಿಗೆಲ್ಲ ಬೆಂಬಲ ಕೊಡ್ತಾ ಇದ್ದಾರೆ ವಾಪಸ್ ಹೋಗಲಿಕ್ಕೆ ಹೇಳಲೇ ಇಲ್ಲ ಅಂತ ನಮಗೆ ಅಪಕೀರ್ತಿ ಬರ್ತದೆ ಆಗಿ ಆಗಬಾರದು ಖಂಡಿತ ನಿಮ್ಮ ತಂದೆ ಹೇಳಿದಾಗಿ ಕೇಳ್ರಪ್ಪ ಅಂತ ಹೇಳ್ತಾ ಇದ್ದಾರೆ ಇತ್ತೇವತೈ ಪುರಂದರ ನಿಖಿಲೇನಿಸಿದ್ದ ಈ ರೀತಿಯಾಗಿ ಹೇಳಿದಾಗ ಕೃಚ್ಛೇನ ತಸ್ತುರ ಪಿತಾನ್ ಮನಸಾನ್ಮಗಚ್ಚನ್ ಅವರಿಗೆ ತಡ್ಕೊಳ್ಳಿಕ್ಕೆ ಕಷ್ಟಪಟ್ಟು ನಿಂತು ಬಿಟ್ರಂತೆ ಪಾಪ ಆದರೆ ಮನಸ್ಸಿನಿಂದ ಪಾಂಡವರನ್ನೇ ಅನುಸರಿಸ್ತಾ ಇದ್ದಾರೆ ಅಲ್ಲಿ ಏನಾಯಿತು ಸೀದಾ ಇಂದ್ರಪ್ರಸ್ಥಕ್ಕೆ ಹೋಗಿದ್ದಾರೆ
ಇಂದ್ರಪ್ರಸ್ಥಕ್ಕೆ ಹೋದಾಗ ಏನಾಯ್ತು ಅಂದರೆ ಅಲ್ಲಿ ಎಲ್ಲ ಪಾಳು ಬಿದ್ದಿದೆ, ಏನೂ ಇಲ್ಲ. ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ವೇದವ್ಯಾಸರು ಇದ್ದಕ್ಕಿದ್ದಾಗೆ ಸ್ವರ್ಗದ ಇಂಜಿನಿಯರ್ ವಿಶ್ವಕರ್ಮ ಅವನನ್ನು ಸ್ಮರಣೆ ಮಾಡಿಬಿಟ್ರಂತೆ. ಸ್ಮರಣೆ ಮಾಡಿದ ತಕ್ಷಣ ಬಂದುಬಿಟ್ಟಿದ್ದಾನೆ ಅವನು. ಬಂದು ಏನು ಮಾಡಿದ ಅಂದರೆ ಎಲ್ಲ ಹೇಳ್ತಾ ಇದ್ದಾನೆ. ವಾಸಿಷ್ಠ ಕೃಷ್ಣ, ಯಾದವ ಕೃಷ್ಣ ಇಬ್ಬರು ಒಟ್ಟಿಗೆ ಹೇಳ್ತಾ ಇದ್ದಾರೆ, ನೋಡು ಪಾಂಡವರಿಗೆ ಒಳ್ಳೆ ರತ್ನ ಖಚಿತವಾದ ಒಂದು ದೊಡ್ಡ ಪಟ್ಟಣವನ್ನು ಪುರವನ್ನು ನಿರ್ಮಾಣ ಮಾಡಬೇಕು. ಅದು ಯಾವ ರೀತಿಯಾಗಿರಬೇಕು? ಮಾಸ್ಟರ್ ಪ್ಲ್ಯಾನ್, ನೀಲಿ ನಕ್ಷೆ. ಯಾವುದು ಅಂದರೆ ಹೇಗಿರಬೇಕು ಮಾದರಿ? ಇಂದ್ರದೇವರ ಅಮರಾವತಿಪುರಕ್ಕೆ ಸದೃಶವಾಗಿರಬೇಕು. ಅದೇ ಆ ಪ್ಲ್ಯಾನ್ ನಾನು ಕೊಟ್ಟಿದ್ದೇನೆ, ಅದನ್ನು ಓಕೆ ಮಾಡಿದ್ದೇವೆ. ಆ ಅಮರಾವತಿಯ ನೀಲಿ ನಕ್ಷೆ ಹೇಗಿದೆಯೋ ಅದಕ್ಕೆ ತಕ್ಕಂತೆ ನಿರ್ಮಾಣ ಮಾಡಬೇಕು ಅಂತ ಹೇಳಿದಾಗ ಸಾದೃಶ್ಯ ತುತಿ ನಿಯುಕ್ತ ಅವರಿಬ್ಬರಿಂದ ಅವ್ರನ್ನ ನಮಸ್ಕಾರ ಮಾಡಿ ಸೀದಾ ಹೋದ. ಹೋಗಿ ಏನು ಮಾಡಿದ? ಯಥಾಪ್ರಕಾರವಾಗಿ ಅಮರಾವತಿಗೆ ಸದೃಶವಾದಂತಹ ಇಂದ್ರಪ್ರಸ್ಥದಲ್ಲಿ ಪುರ ನಿರ್ಮಾಣವಾಯಿತು. ಇದು ಕೊನೆಗೆ ಏನಾಯಿತು? ಅಲ್ಲಿ ಅಷ್ಟು ಜನ ಇರಲಿಲ್ಲರಂತೆ ಮೊದಲು ಇಂದ್ರಪ್ರಸ್ಥದಲ್ಲಿ. ಈಗ ಪಾಂಡವರು ಯಾವಾಗ ಅಲ್ಲಿ ಹೋದರು, ಎಲ್ಲ ಜನರು ಕೂಡ ಬೇರೆ ದೇಶದ ಸಜ್ಜನರು ಯಾರಿದ್ದರು ಅವರೆಲ್ಲ ಅಲ್ಲಿ ಬಂದುಬಿಟ್ರಂತೆ. ಮೊದಲು ನಾತಿ ಜನ ಸಂಬಂಧ ಅಷ್ಟು ಜನ ಇರಲಿಲ್ಲ. ಆದರೆ ಇವಾಗ ಏನಾಯಿತು? ಪಾಂಡವರು ಹೊರಟು ಹೋದ ಅಲ್ಲಿ ವಸತಿ ಮಾಡಿದ ನಂತರ ಎಲ್ಲರೂ ಕೂಡ ಏನು ಮಾಡಿದ್ರಂದರೆ ಪಾಂಡವರ ಮೇಲೆ ಗುಣ, ಪಾಂಡವರ ಗುಣಕ್ಕೆ ಆಕರ್ಷಿತರಾಗಿ ಬೇರೆ ರಾಷ್ಟ್ರದ ಜನರು ಒಳ್ಳೆಯವರು ಅವರೆಲ್ಲ ಅಲ್ಲಿ ವಾಸ ಮಾಡಿದ್ರಂತೆ. ಕಾರಣ ಏನೆಂದರೆ ಪಾಂಡವರ ಗುಣದ ಆಕರ್ಷಣೆ ಮತ್ತು ಹರಿಪಾದ ಹರಿಪದಾರತಿ ಹೇತು ತಚ್ಚ. ಒಳ್ಳೆ ಕಾರಣ ಹೇಳ್ತಾರೆ. ಒಂದು ಪಾಂಡವರ ಗುಣಕ್ಕೆ ಆಕರ್ಷಣೆ ಒಳಗಾದರು, ಅವರ ಸಹವಾಸ ಮಾಡಿದರೆ ನಮಗೆ ಒಳ್ಳೆಯದಾಗತ್ತೆ, ಅದಕ್ಕೆ ಶುಭ. ಯಾರು ಒಳ್ಳೆಯವರು ಅವರು ಮಾತ್ರ ಬಂದಿದ್ದಾರೆ ಪಾಂಡವರಿದ್ದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಕೊನೆಗೆ ಸಜ್ಜನರು ಬಂದರು, ಅನ್ಯ ದೇಶದ ರಾಷ್ಟ್ರದ ಜನರು. ಕಾರಣ ಒಂದು ಪಾಂಡವರ ಗುಣದ ಆಕರ್ಷಣೆ, ಇನ್ನೊಂದೆಂದರೆ ನಾವೀಗ ಪಾಂಡವರ ರಾಷ್ಟ್ರದಲ್ಲಿದ್ದರೆ ಪಾಂಡವರ ಮೇಲೆ ಪ್ರೀತಿಯಿಂದ ಕೃಷ್ಣ ಯಾವಾಗಲೂ ಭೇಟಿ ಕೊಡ್ತಾ ಇರ್ತಾನೆ. ಹಾಗಾಗಿ ನಮಗೆ ಸುಲಭದಲ್ಲಿ ಕೃಷ್ಣನ ದರ್ಶನ ಆಗುತ್ತೆ, ಸುಲಭದಲ್ಲಿ ಕೃಷ್ಣನ ಸ್ತೋತ್ರ ಮಾಡಲಿಕ್ಕಾಗತ್ತೆ, ಭಕ್ತಿ ಮಾಡಲಿಕ್ಕಾಗತ್ತೆ, ನಮಸ್ಕಾರ ಮಾಡಲಿಕ್ಕಾಗತ್ತೆ. ಅದಕ್ಕೋಸ್ಕರ ನಾವು ಏನು ಮಾಡ್ತೇವೆ? ಪಾಂಡವರ ದೇಶ ರಾಷ್ಟ್ರದಲ್ಲಿ ವಾಸ ಮಾಡ್ತೇವೆ ಅಂತ ಆಚಾರ ಮಾಡಿದ್ರಂತೆ. ಅದು ಮುಖ್ಯ ಕಾರಣವಾಗಿತ್ತು. ಪ್ರಸ್ತ್ಯಾಪ್ಯ ದೂರ ಮನುಜಸ್ಯ ಸುತಾಂಸ ರಾಜ ಚಕ್ರೇಭಿಷೇಕಮಿ ತತ್ರ ಸುಯೋಧನಸ್ಯ ದುಃಶಾಸನಂಚ ಯುವರಾಜ ವಸೋವಿದಾಯ ಮೇನೇ ಕೃತಾರ್ಥ ನಿಮ ಸ್ವಂ ಅಶಾಂತ ಕಾಮಃ. ಆಯಿತು, ಪಾಂಡವರನ್ನ ದೂರಕ್ಕೆ ಕಳಿಸಿ ನನ್ನ ಮಕ್ಕಳಿಗಂತೂ ನನ್ನ ಹೇಳಿದ ಮೊದಲೇ ಹೇಳಿದ್ದ, ಅವ್ರನ್ನೆಲ್ಲ ವಾರಣಾಮತ ಕಳಿಸಿಬಿಡಪ್ಪ, ಇಲ್ಲಿರೋದು ಬೇಡ, ನಾಗಪುರ ನನಗೇ ಬೇಕು ಅಂತ ಅದು ಅಂದುಕೊಂಡಿದ್ದು. ದುರ್ಯೋಧನೆಗೆ ನಾನು ಅಂದುಕೊಂಡದ್ದು, ದುರ್ಯೋಧನೆ ಹೇಳಿದ್ದ ಅವ್ರನ್ನೆಲ್ಲ ಹೊರಗೆ ಕಳಿಸ್ಬೇಕು ವಾರಣಾಮತಕ್ಕೆ, ನನಗೇನು ಬೇಕು ನಾಗ ಹತ್ತಿನಾಪುರ ನನಗೇ ಇರಬೇಕು, ಅದನ್ನು ಯಾವಾಗ ಕೈಗೂಡುತ್ತೋ ಅಂತ ಚಿಂತಾಕ್ರಾಂತನಾಗಿ ಕೂತ್ಕೊಂಡಿದ್ದೆ. ಇವತ್ತು ಕೈಗೂಡ್ತು, ಪಾಂಡವರು ದೂರ ಕಳಿಸಿ ಆಯ್ತು, ಹತ್ತಿರಾಪುರ ನನ್ನ ಮಗನಿಗೇ ಸಿಕ್ತು ಅಂತ ಹೇಳ್ಕೊಂಡು ನಾನು ಕೃತಾರ್ಥ ಅಂತ ಭಾವಿಸಿದಂತೆ. ತಾನು ಅತ್ಯಂತ ಕೃತಕೃತ್ಯ ಯುವರಾಜ ಪದವಿಯಲ್ಲಿ ದುಶಾಸನನನ್ನು ಸುಯೋಧನನ್ನು ರಾಜಪದವಿಯಲ್ಲಿ ಕೂಡಿಸಿದ, ಕೃತಾರ್ಥವೇ ಮೇನೆ. ಮಗ ಹೇಳಿದ ಕೆಲಸವನ್ನು ನಾನು ಮಾಡಿದೆ, ಮಗ ಹೇಳಿದ ನನಗೆ ಹತ್ತಿರಾಪುರ ನನಗೇ ಬೇಕು, ಪಾಂಡವರು ದೂರ ಕಳಿಸ್ಬೇಕು ಅಂತ. ಆಯಿತು, ಇವತ್ತು ಕೈಗೂಡಿತು, ಧನ್ಯ 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 ಅಂತ ತನ್ನನ್ನು ಕೃತಾರ್ಥ ಅಂತ ತಿಳ್ಕೊಂಡ್ಬಿಟ್ಟ. ಅಶಾಂತ ಕಾಮಃ. ಹಾಗಿದ್ದರೆ ಖಂಡಿತವಾಗಿಯೂ ರಾಜ್ಯ ಪದವಿಯಲ್ಲಿ ದುರ್ಯೋಧನ ಕೊಡಿಸಿದ, ಯುವರಾಜ ಪದವಿಯಲ್ಲಿ ದುಶಾಸನ ಕೊಡಿಸಿದ. ನಿಜವಾಗಿಯೂ ಅವನಿಗೆ ಕೃತಕೃತ್ಯ ಅಂತ ಅನ್ಸ್ಕೊಂಡ. ಆದರೆ ಅವನು ನಿಜವಾಗಿ ಕೂಡ ಅವನ ಕಾಮನೆಯೆಲ್ಲ ಶಾಂತವಾಯ್ತಾ, ಕಾಮನೆಗಳೆಲ್ಲ ತಣ್ಣಗಾಯ್ತಾ? ನೋ, ಒಂದು ಪಕ್ಷಕ್ಕೆ ಅವನಿಗೆ ಎಲ್ಲ ಕಾಮನೆಗಳು ತಣ್ಣ ಸಾಕು, ಇನ್ನು ನನ್ನ ಮುಗೀತು, ಇನ್ನು ನನ್ನದೇನಿಲ್ಲ, ನಾನಿರೋ ಅಗತ್ಯ ಇಲ್ಲ ಅಂತ ಅವನು ನಿಜವಾಗಿ ಕೂಡ ವೈರಾಗ್ಯದಿಂದ ಹೊರಡಬೇಕಿತ್ತು. ಅವನ ವನಕ್ಕೆ ಹೋಗಿಲ್ಲ ಅಂದರೆ ನಿಜವಾಗಿ ಕೂಡ ಅವನಿಗೆ ಕಾಮನೆ ಇನ್ನೂ ಉಳಿದಿದೆ. ಆಯಿತು, ನಾನು ಮಾಡಬೇಕಾದ ಕರ್ತವ್ಯ ಮಾಡಿದ್ದೀನಿ, ನನಗೇನು ಕೆಲಸ ಇಲ್ಲ, ಸಾಕು, ಆಸೆಯನ್ನೆಲ್ಲ ಬಿಟ್ಟಿಲ್ಲ, ಇನ್ನೇನೋ ಆಸೆ ಇದೆ. ಆಸೆ ಬಿಟ್ಟಿದ್ರೆ ಕಾಡಿಗೆ ಹೋಗ್ತಾ ಇದ್ದ, ಕಾಡಿಗೆ ಹೋಗಿಲ್ಲ ಅಂದರೆ ಅವನು ಆಸೆ ಬಿಟ್ಟಿಲ್ಲ, ಇನ್ನೂ ಆಸೆ ಇದೆ. ಇನ್ನೇನೇನು ಆಸೆ ಇಟ್ಕೊಂಡಿದ್ದನೋ ದೇವರೇ ಬಲ್ಲಪ್ಪ.
ಯಾಕೆಂದ್ರೆ ಎಲ್ಲ ರಾಜ್ಯ ಅರ್ಧ ರಾಜ್ಯ ಕೊಟ್ಟದಲ್ಲ ಮಾರ್ರೆ ಇಡೀ ರಾಜ್ಯ ಬೇಕು ಅಂತ ಆಸೆ ಇದ್ದೇ ಇದೆ ನನ್ನ ಮಕ್ಕಳಿಗೆ ಅದಕ್ಕೆ ಅವನ ಕರಿವಾಗ್ರೇನೆ ಧೃತರಾಷ್ಟ್ರ ಅಂತ ಕರೆದ್ರೆ ಧೃತರಾಷ್ಟ್ರಾರ್ಧ ಅಂತ ಕರೀಲಿಲ್ಲ ಅರ್ಧ ರಾಜ್ಯವನ್ನು ಮಾತ್ರ ತಾನು ಇಟ್ಕೊಂಡು ಅರ್ಧ ರಾಜ್ಯ ಪಾಂಡವರಿಗೆ ಕೊಟ್ಟ ಅಲ್ಲ ಧೃತರಾಷ್ಟ್ರ ಅವನೇ ವಿನ ಧೃತರಾಷ್ಟ್ರಾರ್ಧ ಅಲ್ಲ ಈಗೇನು ಅರ್ಧ ಕೊಟ್ಟ ಇಡೀ ಸಿಕ್ಕಿದ್ರೆ ಒಳ್ಳೆದಿತ್ತು ಅಂತ ಆಲೋಚನೆ ಇದೆ ಅವನಿಗೀಗ ಅನಿವಾರ್ಯವಾಗಿ ಕೊಡಬೇಕಾಯ್ತು ಅಷ್ಟೇ ಅವರೆಲ್ಲ ಒತ್ತಾಯದಿಂದ ಒಳಗಡೆ ಶಾಂತಿ ಆಗಿಲ್ಲ ಕಾಮನೆ ಇನ್ನೂ ಏನೋ ಆಸೆ ಇಟ್ಟೆ ಆಸೆ ಮುಗಿಲಿಲ್ಲ ಅದೇ ಕಡೆಗೆ ಹೋಗಿಲ್ಲ ಇದರ ವೈರಾಂಗ ತೀರ್ಥರು ಹೇಳ್ತಾರೆ ಅಶಾಂತ ಕಾಮ ಯಾಕೆಂದ್ರೆ ಅವನಿಗೆ ಕಾಮನ ಎಂಬುದು ಶಾಂತವಾಗಿದ್ರೆ ಕಾಡಿಗೆ ಹೋಗ್ತಾ ಇದ್ದ ಇನ್ನೂ ಬುದ್ಧಿ ಬರಲಿಲ್ಲ ಅವನಿಗೆ ಇನ್ನೂ ಎಲ್ಲವೂ ಬೇಕು ಅಂತ ಅನಿಸ್ತಾ ಇದೆ ಒಂದು ಸತಿ ಒಂದು ಹಂತ ಮಾಡಿ ಎಲ್ಲವರೂ ಅಷ್ಟೇ ಒಂದು ಹಂತದ ಮಾಡಬೇಕಪ್ಪ ಮಕ್ಕಳಿಗೆ ಮಾಡಿಕೊಡ್ಬೇಕು ಅದು ಬಿಟ್ಟು ಮಗನನ್ನು ನೋಡ್ಕೊಳ್ಳೋದು ಕೊನೆಗೇನಾಯಿತು ಮಗನ ಮಗನನ್ನು ನೋಡ್ಕೊಳ್ಳೋದು ಅವನ ಜವಾಬ್ದಾರಿ ಇದು ಏನಿದು ಪರಿವರ್ತನೆ ಉಂಟು ಇದು ಒಂದು ಹಂತಕ್ಕೆ ಬಿಟ್ಟು ಬಿಟ್ಬಿಡಬೇಕು ಅದು ಎಷ್ಟು ಪರಿವರ್ತನೆ ಆಗೋದಿಲ್ಲ ನೋಡ್ಲಿಕ್ಕೆ ಹೋದ್ರೆ ಎಲ್ಲರೂ ನೋಡ್ಕೊಳ್ತಾ ಇರಬೇಕಲ್ಲ ತಲೆ ಕೊಟ್ಟಿದ್ದೆ ಒಂದು ಹಂತ ನೋಡಿಬಿಟ್ಟು ಬಿಡಬೇಕಿತ್ತ ಬೇಡ ಸೀತೆ ಕಾಡಿಗೆ ಹೋಗೋಯ್ತಲ್ಲ ಇಷ್ಟಾದ್ರೆ ಎಲ್ಲ ಕೊಟ್ಟಾಯ್ತು ಅರ್ಥ ಆಯ್ತು ಬಹಳ ಇಲ್ಲಿ ಮಾಡಿದ ತಪ್ಪವರು ಅದಕ್ಕೆ ಮಧ್ವಾಚಾರ್ಯ ಸರಿ ಹೇಳಿಬಿಟ್ರು ಇಲ್ಲಿ ಅವನು ತಪ್ಪಿದ ಎಲ್ಲ ಆಯಿತು ಕೆಟ್ಟ ಹೆಸರು ಮತ್ತೆ ಬಂದದ್ದು ಅವನಿಗೆ ಜೂಜ್ ಆಡ್ಸ್ಲಿಕ್ಕೆ ಯಾವಾಗ ಕಳಿಸಿದ ಅಲ್ಲಿಂದ ಶುರುವಾಗಿದೆ ಕೆಟ್ಟ ಹೆಸರು ಬರಲಿಕ್ಕೆ ಇಲ್ಲಿ ಆದರೆ ಸ್ವಲ್ಪ ಆದರೂ ಪರವಾಗಿಲ್ಲ ಅಷ್ಟು ಕೆಟ್ಟಿಲ್ಲ ಇವನು ತಪ್ಪಿದ್ದು ಎಲ್ಲಿ ಅಂದರೆ ಇಲ್ಲಿ ತಪ್ಪಿದ ಅಂತ ನಾನು ಹೇಳಿದೆ ಅರ್ಧ ರಾಜ್ಯ ಯಾವಾಗ ಪಾಂಡವರಿಗೆ ದುರ್ಯೋಧನಾಗಿ ಪಂಚ ಹಂಚಿ ಮಾಡಿಬಿಟ್ಟು ಇವನು ನಿಜವಾಗಿ ಬುದ್ಧಿವಂತನಾಗಿದ್ದರೆ ಎಲ್ಲಿ ಹೋಗಬೇಕಿತ್ತು ಕಾಡಿಗೆ ಹೋಗಬೇಕಿತ್ತು ಆದರೆ ಇನ್ನೂ ಅವನಿಗೆ ವೈರಾಗ್ಯ ಬರಲಿಲ್ಲ ಆಸೆ ಏನಾಗಿಲ್ಲ ಪೂರ್ತಿ ಆಗಿಲ್ಲ ಆದರೂ ಮತ್ತು ನಾ ಮಕ್ಕಳ ಜೊತೆಗೇ ಕೂತ್ಕೊಂಡ್ಬಿಟ್ಟ ಅದು ತಪ್ಪಾದದ್ದು ಅದು ಅವನು ಕೆಡಲಿಕ್ಕೆ ಅವನಿಗೆ ಅಪಕೀರ್ತಿ ಬರಲಿಕ್ಕೆ ಅದು ಕಾರಣ ಇಲ್ಲಿ ಅವನು ಅವನ ದೌರ್ಬಲ್ಯ ಇದೆ ಹಂಚಿಬಿಟ್ಟು ಹೊರಟೋಗಿದ್ರೆ ಏನು ಸಮಸ್ಯೆ ಆಗ್ತಾ ಇಲ್ಲ ಪಾರ್ಥಾಚ್ಯತೆ ಮೂದರ ಪ್ರವಶಿಷ್ಟ ಕೃಷ್ಣ ವರ್ಯೋದಿತಾನ್ ಅಖಿಲ ತತ್ವ ವಿನಿರ್ಣಯಾಂಸ್ತು ಶೃಣ್ವಂತೆಯೇ ವಹಿಸದಾ ಪ್ರತಿವಿಂಚ ಧರ್ಮಾ ಭುಂಜಂತ ಆಶ್ರಿತರಮಾ ಪ್ರತಿಪಾದ ಯುಗ್ಮಾ ಭೀಮಸೇನ ಅಲ್ಲ ಪಂಚ ಪಾಂಡವರು ಕೂಡ ವೇದವ್ಯಾಸರು ಶ್ರೀಕೃಷ್ಣ ಪರಮಾತ್ಮನಿಂದ ಮುಖದಿಂದ ಹೊರಹೊಮ್ಮಿದ ಎಲ್ಲ ತತ್ವನಿರ್ಣಯವನ್ನು ಕೇಳ್ತಾ ಕೇಳ್ತಾ ಸಂತೋಷದಿಂದ ಭೂಮಿಯನ್ನು ಧರ್ಮದಿಂದ ಪರಿಪಾಲನೆ ಮಾಡ್ತಾ ಪರಮಾತ್ಮನ ಪಾದಾರವಿಂದವನ್ನು ಸೇವಿಸ್ತಾ ಆರಾಮವಾಗಿದ್ದರು ಇದು ನಿಜವಾಗಿ ಕೂಡ ಅವರ ಒಂದು ವಿಶೇಷವಾಗಿರ್ತಕ್ಕಂತಹ ಏನು ಪರಮಾತ್ಮನ ಅವರ ದೇವರ ದರ್ಶನ ಮಾಡ್ತಾ ಹರಿಸ್ತುತಿ ಮಾಡ್ತಾ ಇದ್ದರು ಪರಮಾತ್ಮನ ಬಾಯಿಯಿಂದ ವಿಶೇಷವಾಗಿ ಭಗವತ್ತತ್ವವನ್ನು ಭಗವಂತನ ರೂಪದಿಂದ ತತ್ವಶ್ರವಣ ಮಾಡ್ತಕ್ಕಂಥ ಭಾಗ್ಯ ಪಾಂಡವರದ್ದು ಅದು ಅತಿಶಯವಾದ ಭಾಗ್ಯ ಹೀಗಾಗಿ ಅವರು ಭೋಗವನ್ನೂ ಕೂಡ ವಸ್ತುದಷ್ಟು ಇಲ್ಲಿ ಹೇಳ್ತಾರೆ ಭುಂಜಂತೇವ ಅಂತ ಹೇಳ್ತಾ ಇದೆ ಭುಂಜಂತೇವ ಭುಂಜಂತೇವ ಅಂದರೆ ಪೃಥಿವೀಂ ಭುಂಜಂತಹ ಅಂತ ಒಂದು ಅಷ್ಟೇ ಅಲ್ಲ ಇನ್ನು ಭುಂಜಂತೆ ರಕ್ಷಂತಹ ಅಂತ ಒಂದು ಅರ್ಥ ಆಗತ್ತೆ ಧರ್ಮ ವಿರುದ್ಧವಾದಂಥ ಅವಿರುದ್ಧವಾದ ಭೋಗವನ್ನೂ ಕೂಡ ಲೋಕಹಿತಕ್ಕೋಸ್ಕರ ಭುಂಜಾನಃ ಭಗವತ್ ಪ್ರೀತಿ ದೃಷ್ಟಿಯಿಂದ ಭೋಗವನ್ನು ಅನುಭವಿಸ್ತಾ ಇದ್ರು ಧರ್ಮಕ್ಕೆ ಅವಿರುದ್ಧವಾದ ಭೋಗವನ್ನು ಧರ್ಮಕ್ಕೆ ಮೋಕ್ಷಕ್ಕೆ ವಿರುದ್ಧವಾದ ಧರ್ಮ ಇದೆಲ್ಲ ಲೋಕಹಿತಕ್ಕೋಸ್ಕರ ಭಗವಂತನ ಪ್ರೀತಿಗೋಸ್ಕರ ಅದನ್ನು ಅನುಭವಿಸ್ತಾ ಸುಖವಾಗಿದ್ದರು ಅದಕ್ಕೆ ಏನು ಮಾಡಿದ್ದಾರೆ ಗೊತ್ತುಂಟು ವಸ್ತುತಸ್ತು ರಕ್ಷಣೆ ಎಂಬ ಅರ್ಥದಲ್ಲಿ ಮಾತ್ರ ಏನಾಗುತ್ತೆ ಅಂದರೆ ಇದು ಇಲ್ಲಿ ಹೇಳುವಾಗ ಭುಂಜಂತಹ ಅಂತುಂಟು ಭುಂಜಂತಂದು ಯಾವ ಲಿಂಗ ಇದು ಯಾವ ಪದಿ ಇದು ಶತ್ರುಪ್ರತ್ಯಯ ಅಂತ ಶತ್ರುಪ್ರತ್ಯಯ ಪದ ಪರಸ್ಮೇಯ ಪದದಲ್ಲಿ ಹಾಗಾಗಿ ಭುನಕ್ತಿ ಅಂದ ಅರ್ಥ ಏನು ಪರಸ್ಮೇಯ ಪದದಲ್ಲಿ ಭುನಕ್ತಿ ಅಂದರೆ ಪಾಲನೆ ಮಾಡುವಂತ ಅರ್ಥ ಪಾಲನೆ ಮಾಡುವುದು ಎಂಬ ಅರ್ಥದಲ್ಲಿ ಪರಸ್ಮೇಯ ಪದ ಬರುತ್ತೆ ಪರಸ್ಮೇಯ ಪದ ಬಂದರೆ ಶತ್ರು ಬರಬಹುದು ಇಲ್ಲ ಅರ್ಥ ಏನಾಗುತ್ತೆ ಭುಂಜಂತಹ ಅಂದರೆ ಹಾಗಾದರೆ ಪಾಲನೆ ಮಾಡ್ತಾ ಇದ್ರು ಅಂತ ಆದರೆ ಪಾಲನೆ ಮಾತ್ರ ಮಾಡುವುದಲ್ಲ ಅಲ್ಲಿ ದ್ವಂದ್ವ ಅರ್ಥ ಅದು ಪಾಲನೆ ಮಾತ್ರ ಮಾಡುವುದಲ್ಲ ಅವರು ಭುಂಜಾನಹ ಅಂತ ಅರ್ಥವೂ ಇದೆ ಹಾಗೆ ಅರ್ಥ ಮಾಡಿಕೊಳ್ಬೇಕು ಭುಂಜಂತಹ ಅಂದರೆ ಎರಡರ್ಥ ವಸ್ತುತತ್ವ ನಿಜವಾಗಿ ಕೂಡ ರಕ್ಷಣಾ ಎಂಬ ಅರ್ಥದಲ್ಲಿ ಮಾತ್ರ ಬರೋದು ಅರ್ಥ ಆಯ್ತಾ ರಕ್ಷಂತಹ ಎಂಬ ಅರ್ಥ ಶತ್ರು ಪ್ರತ್ಯಯ ಬರೋದು ಪರಸ್ಮೇಯ ಪದ ಪರಿಪಾಲನೆ ಎಂಬ ಅರ್ಥದಲ್ಲಿ ಎಂಬ ಅರ್ಥದಲ್ಲಿ ಪರಸ್ಮೇಯ ಪದ ಭೋಜನ ಎಂಬ ಅರ್ಥದಲ್ಲಿ ಆತ್ಮನೇ ಪದ ಬರೋದು ಭೋಜನ ಮಾಡಿದ್ದಾರೆ ಎಂಬ ಅರ್ಥ ಬರಬೇಕಾದ್ರೆ ಯಾವ ಪದ ಹಾಕಬೇಕು ಭುಂಜಾನ ಅಂತ ಆಗಬೇಕು ಭೋಜನ ಅರ್ಥದಲ್ಲಿ ಆತ್ಮನೇ ಪದ ಭುಜಧಾತ್ವಿಗೆ ಆತ್ಮನೇ ಪದ ಬಂದರೆ ಆತ್ಮನೇ ಪದದಲ್ಲಿ ಯಾನು ಬರೋದು ಶಾನಚ ಬರೋದು ಶಾನಚ ಬಂದರೆ ಏನಾಗಬೇಕು ಭುಂಜಾನ ಅಂತ ಆಗಬೇಕು ಆದರೆ ಭುಂಜಂತ ಅಂತ ಹೇಳಿದರೆ ಅಂದರೆ ಇವರು ಊಟ ಮಾಡ್ತಾ ಇದ್ರಲ್ಲ ಭೋಗ
ಇದು ಪರಮಾತ್ಮನ ಪ್ರೀತಿಗೋಸ್ಕರ ಮಾಡ್ತಾ ಇದ್ರು ಪರಾರ್ಥ ಭೋಗ ಎಂದು ಭೋಗ ಮಾಡೋದು ಹರಿಪ್ರೀತಿಗೋಸ್ಕರ ಮಾಡ್ತಾ ಇದ್ರು ಧರ್ಮವಿರುದ್ಧವಾದ ಭೋಗವನ್ನು ಹರಿಪ್ರೀತಿಗೋಸ್ಕರ ಮಾಡ್ತಾ ಇದ್ರು ಭೋಗವು ಹರಿಪ್ರೀತಿಯಿಂದ ಇತ್ತು ಹಾಗಾಗಿ ನಿಜವಾಗಿ ಕೂಡ ಇಲ್ಲಿ ಏನು ಬರಬೇಕಿತ್ತು ಹೇಳಿ ತಿನ್ನುವುದು ಅಂತ ಇಟ್ಕೊಂಡಾಗ ಏನು ಹೇಳಬೇಕಿತ್ತು ಭುಂಜಾನ ಅಂತ ಹೇಳಬೇಕಿತ್ತು ಹಾಗೆ ಹೇಳಿದೆ ಏನು ಹೇಳ್ತಾ ಇದ್ದಾರೆ ಭುಂಜಂತ ಅಂತ ಹೇಳ್ತಾರೆ ಅಂದರೆ ಪರಸ್ಮೈ ಪದ ಪ್ರಯೋಗ ಪರಸ್ಮೈ ಪದ ಪ್ರಯೋಗ ಮಾಡಿದ್ರಿಂದಾಗಿ ಏನು ಸೂಚನೆ ಆಯಿತು ಪರಮಾತ್ಮನ ಪ್ರೀತಿಗೋಸ್ಕರ ಭೋಜನ ಮಾಡ್ತಾ ಇದ್ರು ಅದಕ್ಕೆ ಇಲ್ಲಿ ಏನು ಮಾಡಬೇಕು ವಸ್ತುತಸ್ತು ಭೋಗ ಎಂಬ ಅರ್ಥದಲ್ಲಿ ಪರಸ್ಮೈ ಪದ ಬರಬೇಕು ಪರಸ್ಮೈ ಆತ್ಮನೇ ಪದ ಬರಬೇಕು ಆತ್ಮನೇ ಪದ ಬರಲಿಲ್ಲ ಪರಸ್ಮೈ ಪದ ಹಾಕಿದ್ದಾರೆ ಪರಸ್ಮೈ ಭೋಗವೂ ಕೂಡ ಹರಿಪ್ರೀತಿಗೋಸ್ಕರ ಇತ್ತು ಎಂಬುದನ್ನು ತೋರಿಸ್ಲಿಕ್ಕೋಸ್ಕರ ವಸ್ತುತಸ್ತು ಏನು ಮಾಡಿದ್ದಾರೆ ಅಂತ ಹೇಳಿಬಿಟ್ರೆ ಪರಸ್ಮೈ ಆತ್ಮನೇ ಪದ ಬರಬೇಕಾದ ಸ್ಥಳದಲ್ಲಿ ಪರಸ್ಮೈ ಪದ ಪ್ರಯೋಗ ಮಾಡಿ ಆ ಶತ್ರುಪ್ರತ್ಯಯ ಅಂತವನ್ನು ಹಾಕಿದ್ದಾರೆ ಇದು ಸೂಕ್ಷ್ಮ ಇಲ್ಲಿಗೆ ಪಾಂಡವರಿಗೆ ರಾಜ್ಯ ಲಾಭ ಆದಂತಹದ್ದು ಅಂತ ಹೇಳಿದ್ದಾರೆ ಏ ಪಾಂಡವರಿಗೆ ರಾಜ್ಯ ಲಾಭ ನಿಜವಾದಂತಹ ಶೌರ್ಯ ಪರಾಕ್ರಮದನ್ನು ಇದು ಮಾಡಿ ಪಾಂಡವರು ಪ್ರಾಮಾಣಿಕವಾಗಿ ರಾಜ್ಯವನ್ನು ಪಡೆದಿದ್ದಾರೆ ಯಾಕೆಂದರೆ ಇದು ಬಲಾತ್ಕಾರದಿಂದಲ್ಲ ಅವನಾಗೇ ಕೊಟ್ಟದ್ದು ಅವನಾಗಿ ಕೊಟ್ಟದ್ರ ರಾಜ್ಯಭಾರ ಅದನ್ನು ಪಾಂಡವರಿಗೆ ರಾಜ್ಯ ಲಾಭ ಅಂತ ಹೇಳ್ತಾರೆ ಅದು ಇಂದ್ರಪ್ರಸ್ಥನೆ ಮಾಡ್ತಾರೆ ಯಾರಿಗೆ ದುರ್ಯೋಧನ ದುಶಾಸ್ ಇರು ಇಲ್ಲಿ ಇರುದು ಬೇಡ ಅಂತೇಳಿ ಕಳಿಸಿಕೊಟ್ಟಿದ್ದಾನೆ ಇಲ್ಲಿ ಯಾರ ಬಲಾತ್ಕಾರವಿಲ್ಲ ಅವನೇ ಸಹಜವಾದಂತಹ ಬುದ್ಧಿಯಿಂದ ಕೊಟ್ಟಿದ್ದಾನೆ ಕೊಟ್ಟಾಗ ಅದನ್ನು ಹೈಲೈಟ್ ಏನು ಮಾಡ್ಬೋದಿತ್ತು ದ್ರೌಪದಿ ಸ್ವಯಂವರ ಇದೆಲ್ಲ ಇತ್ತಲ್ಲ ಇದನ್ನೇ ಯಾಕೆ ಪಾಂಡವರಿಗೆ ರಾಜ್ಯ ಲಾಭ ಎಂಬುದು ಒಂದು ದೊಡ್ಡ ಅದನ್ನೇ ದೊಡ್ಡ ವಿಷಯವನ್ನಾಗಿ ಆ ಅಧ್ಯಾಯ ಅದನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಅಧ್ಯಾಯ 19 ಅಧ್ಯಾಯಕ್ಕೂ ಅದೇ ಯಾಕೆ ಹೆಸರಿಟ್ಟದಂದರೆ ಇಷ್ಟೇ ಕಾರಣ ಆ ಪಾಂಡವರಿಗೆ ರಾಜ್ಯ ಲಾಭ ಆಗುವ ಸಂದರ್ಭದಲ್ಲಿ ಪಟ್ಟಾಭಿಷೇಕ ಮಾಡಿ ಆಶೀರ್ವಾದ ಮಾಡಿದರು ವೇದವ್ಯಾಸರು ಕೃಷ್ಣ ಅದು ದೊಡ್ಡದು ಎಲ್ಲರಿಗೂ ರಾಜ್ಯ ಲಾಭ ಸಿಗ್ಬೋದು ಆದರೆ ವೇದವ್ಯಾಸರು ಮತ್ತು ಶ್ರೀಕೃಷ್ಣ ಪರಮಾತ್ಮ ಇಬ್ಬರೂ ಒಟ್ಟಿಗೆ ಸೇರಿ ಪಟ್ಟಾಭಿಷೇಕ ಮಾಡಿ ಸಂತೋಷದಿಂದ ನೀನು ಚಕ್ರವರ್ತಿಯಾಗು ಸತತ ಧರ್ಮಶೀಲನಾಗು ದೊಡ್ಡ ಅಶ್ವಮೇಧ ರಾಜಸೂಯಾಗಾದಿಗಳನ್ನು ಮಾಡುವಂಥ ಆಶೀರ್ವದಿಸಿ ಹರಸಿ ಅವರೇ ಪಟ್ಟಾಭಿಷೇಕ ಮಾಡಿದ್ದಾರೆ ಅಂಥ ರಾಜ್ಯವನ್ನು ಪಡೆದಿದ್ದಾರಲ್ಲ ಅದು ದೊಡ್ಡದು ಯಾರಿಗೂ ಜೀವನದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಇದು ಅದನ್ನು ಪಡೆದಿದ್ದಾರೆ ಅಂತ ಹೇಳ್ಕೊಂಬಿಟ್ಟು ಅದನ್ನೇ ಅದರ ಹೆಸರನ್ನೇ ಯಾರು ಇಟ್ಟಿದ್ದಾರೆ ಆಚಾರ್ಯರು ಅದೇ ಹೆಸರನ್ನು ಇಟ್ಟರು ಯಾಕೆ ತಾವೇ ಯುವರಾಜ್ಯ ಪದವಿಯನ್ನು ಪಡೆದದಲ್ಲ ವೇದವ್ಯಾಸರಿಂದ ಕೃಷ್ಣನಿಂದ ಯುವರಾಜ ಪದವಿಯಲ್ಲಿ ಕೂತ್ಕೊಂಡ್ಬಿಟ್ಟು ಪಟ್ಟಾಭಿಷೇಕರಾಗಿ ಆಶೀರ್ವಾದ ಪಡೆದಿಂದಾಗಿ ಅವರಿಗೆ ಸ್ಮರಣೆ ಬರ್ತಾ ಇದ್ದದು ಅದು ಅನುಭವಿಸ್ತಾ ಇದ್ದಾರೆ ಆ ಅನುಭವದ ಮೆಲುಕು ಹಾಕಿ ಅದನ್ನು ಆಸ್ವಾದನೆ ಮಾಡ್ತಾ ಇದು ಏನಂದರೆ ನಮಗೆ ಸಿಕ್ಕಿದ ರಾಜ್ಯ ಲಾಭ ಅಂತ ಅದನ್ನು ಆಸ್ವಾದನೆ ಮಾಡ್ತಾ ಅದೇ ಹೆಸರನ್ನೇ ಆ ಅಧ್ಯಾಯಕ್ಕೆ ಇಟ್ಟಿದ್ದಾರೆ ಯಾಕಿದು ದೊಡ್ಡ ರಾಜ್ಯರೇ ಯಾಕೆಂದರೆ ಏನು ಇಂದ್ರಪ್ರಸ್ಥದಂತೆ ಅಮರಾವತಿ ಸದೃಶವಾದಂತಹ ಪಟ್ಟಣ ಅಮರಾವತಿ ಸದೃಶವಾದಂತಹ ಪುರಿ ಸಿಕ್ತು ಆದರೆ ಎಲ್ಲ ಸಜ್ಜನರು ಹಸ ಮಾಡಿದರು ಅದರ ಕೊನೆಗೆ ಮಾಯಾ ಸಭೆಯೂ ನಿರ್ಮಾಣ ಆಗತ್ತೆ ಎಲ್ಲ ಪರಮಾತ್ಮನೇ ಮುತುವರ್ಜಿ ವಹಿಸಿ ಅಲ್ಲಿನ ಪುರಿಯನ್ನು ನಿರ್ಮಾಣ ಮಾಡಿದ್ದಾನೆ ಅದನ್ನು ಒಪ್ಪಿಸಿದ್ದಾನೆ ಅಲ್ಲಿ ತಾನೇ ಪಟ್ಟಾಭಿಷೇಕ ಮಾಡಿದ್ದಾನೆ ಇಷ್ಟೆಲ್ಲ ದೊಡ್ಡದು ಆದ್ದರಿಂದಾಗಿ ಪಾಂಡವರ ರಾಜ್ಯ ಲಾಭ ಎಂಬುದೇ ದೊಡ್ಡದು ದುರ್ಯೋಧನ ರಾಜ್ಯ ಲಾಭ ಅಂತ ಹೇಳಲಿಲ್ಲ ಪಾಂಡವರ ರಾಜ್ಯ ಲಾಭ ಅಂತ ಹೇಳಿ ಇಲ್ಲಿಗೆ 19 ಅಧ್ಯಾಯ ಮುಗಿತು ಇನ್ನು 13 ಅಧ್ಯಾಯ ಇದೆ ಅಂತ ನೀವು ರಾಜ್ಯ ಲಾಭ ಆಯ್ತು ಏನು ಪರವಾಗಿಲ್ಲ ಇನ್ನು ಪಾಂಡವರಿಗೆ ರಾಜ್ಯ ಲಾಭ ಆಯ್ತು ಕಾಡಿಗಂತೂ ಹೋಗಿಲ್ಲ ಕಾಡಿಗೆ ಹೋದರೂ ಒಳ್ಳೆದಲ್ಲೇ ಇರ್ತಾರಂತೆ ಅದು ಬೇರೆ ಪಾಂಡವರು ಬೇರೆ ಯಾವ ವನಕ್ಕೂ ಹೋಗಿಲ್ಲ ದ್ವೈತವನಕ್ಕೆ ಹೋದರು ಅದ್ವೈತವನಕ್ಕೆ ಹೋಗಿಲ್ಲ